ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಷ್ಟಕ್ಕೂ ಈ ಎಲ್ಲಾ ಶಾಸ್ತ್ರಗಳಿಂದ ಏನ್ ಲಾಭ ಇದೆ ಹೇಳಿ? ಹುಟ್ಟೋ ಮಗು ಅಜ್ಜಿ ತಾತನ ಮನೇಲಿ ಇರೋದಕ್ಕಾಗಲ್ಲ. ಯಾವ ಶಾಸ್ತ್ರ ಮಾಡಿದ್ರು ಕೊನೆಗೆ ಮಾಯ ಮನೆ ಮಗುನ ಸಾಕ್ಬೇಕು. ನೀವು ಈ ಸೀಮಂತ ಮಾಡೋದಕ್ಕಿಂತ ಮೊದಲು ಮಾಯಮ್ಮನ ನಿಮ್ಮ ಮನೆ ಕರ್ಕೊಂಡು ಹೋಗಿ. ಮಂಗ್ಲಾ ಅವ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ಇರೋ ಸತ್ಯನೇ ಹೇಳ್ತಿದ್ದೀನಿ ಮಾಯಮ್ಮ. ಈ ಶಾಸ್ತ್ರ ಪೂಜೆಗಳಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನೋದಾದ್ರೆ ಜಗತ್ತಿನ ಜನ ಎಲ್ಲ ಬರೀ ಪೂಜೆನೆ ಮಾಡ್ಕೊಂಡಿರ್ತಿದ್ರು. ನೀವು ಮಾಯಮ್ಮಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಏನ್ ಪ್ರಯೋಜನ ಇದೆ ಹೇಳಿ? ರಾತ್ರಿ ಆದ್ರೆ ಮಾಯಮ್ಮ ಇಲ್ಲೇ ಇರ್ಬೇಕು, ನೀವಿನ್ನೆಲ್ಲೋ ಇರ್ತೀರಾ. ಮುಂದೇನೂ ಇದೇ ತರ ಬದುಕೋದಕ್ಕಾಗೋದಿಲ್ವಲ್ಲ ನಿಖಿಲ್ ಅವರೇ. ನೀವು ಮಾಯಮ್ಮನ್ನ ನಿಮ್ಮ ಮನೆ ಕರ್ಕೊಂಡು ಹೋಗಿ. ಸುಧಾಮ್ನವ್ರ ಕನ್ಸು ಕೂಡ ಇದೇ ಆಗಿತ್ತು. ಹೌದು ಮಂಗ್ಲಾ ಅವರೇ, ನನಗೂ ಮಾಯನ ನನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಆದ್ರೆ ಮಂಗ್ಲಾ ಅವರೇ, ನೀವು ಸ್ವಲ್ಪ ಸುಮ್ಮನೆ ಇರಿ. ನಿಖಿಲ್, ಮಂಗ್ಲಾ ಅವ್ರ ಮಾತನ್ನ ತಪ್ಪಾಗಿ ತಿಳ್ಕೊಬೇಡ. ಅವ್ರಿಗೆ ಮನ್ಸಿಗೆ ಅನ್ಸಿದ್ದನ್ನೆಲ್ಲ ಹೇಳ್ಬಿಡ್ತಾರೆ, ಹಿಂದೆ ಮುಂದೆ ಯೋಚನೆನೂ ಮಾಡಲ್ಲ. ಇಲ್ಲ ಮಾಯ, ಮಂಗ್ಲಾ ಅವ್ರು ಹೇಳ್ತಾ ಇರೋದು ಸರಿನೇ. ನಾನು ನಿನ್ನನ್ನು ಹೇಗೆ ನೋಡಿಕೊಂಡ್ರು, ರಾತ್ರಿ ಆದರೆ ನಾನು ನಿನ್ನಿಂದ ಈ ಮನೆಯಿಂದ ದೂರ ಹೋಗಲೇಬೇಕು. ದಿನ ಪೂರ್ತಿ ನಿನ್ನ ಜೊತೆಗಿರೋದಕ್ಕಿಂತ ನಿನ್ನನ್ನು ನಮ್ಮ ಮನೆ ಕರ್ಕೊಂಡು ಹೋದ್ರೇ ಬೆಟರ್. ಸರಿ, ಅದಕ್ಕೆ ನೀವೀಗ ಏನು ಮಾಡ್ತೀರಾ? ಮಾಯಮ್ಮನ ನಿಮ್ಮ ಮನೆಗೆ ಹೇಗೆ ಕರ್ಕೊಂಡು ಹೋಗ್ತೀರಾ? ರಾಜಿ ಮತ್ತೆ ಗೌತಮಿ ಅವರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ನಿಖಿಲ್, ನಿನಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ ಅನ್ಸುತ್ತೆ, ನೀನ್ ಹೊರಡು. ಆ ಮಾಯಾ ಗರ್ಭಿಣಿ ಅಂತ ಹೇಳಿ ನಿಖಿಲ್ನ ಚೆನ್ನಾಗಿ ಉಪಯೋಗಿಸ್ಕೊಂತ ಇದ್ದಾಳೆ. ಇದು ಹೀಗೆ ಕಂಟಿನ್ಯೂ ಆದ್ರೆ ನಿಖಿಲ್ ನನಗೆ ಸಿಗೋದೇ ಇಲ್ಲ. ಈಗ್ಲೇ ನನ್ನ ಮಾತು ಕೇಳ್ತಿಲ್ಲ. ಇನ್ನು ನಾನು ಸುಮ್ಮನೆ ಇದ್ರೆ ನಾನು ಇವನಿಗೆ ಸದ್ರ ಆಗ್ಬಿಡ್ತೀನಿ. ಹೇಗಾದರೂ ಮಾಡಿ ಅವಳನ್ನ ಆದಷ್ಟು ಬೇಗ ಈ ಊರಿಂದ ಕಳಿಸ್ಬಿಡ್ಬೇಕು. ಹೇಗೆ ಕಳಿಸೋದು? ಅವಳು ನನ್ನ ಮಾತನ್ನ ಕೇಳ್ತಾಳ? ಅವಳು ಒಪ್ಕೊಂಡ್ರು ಈ ನಿಖಿಲ್ ಅವಳನ್ನ ಬಿಡೋದಿಲ್ಲ. ಛೇ, ಇವನಿಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಈ ಮನೇಲಿರೋರ್ಗೂ ಬುದ್ಧಿನೇ ಇಲ್ಲ, ಯಾರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಆ ಮಾಯಾ ಇವರನ್ನೆಲ್ಲ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ಅವಳ ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ. ಅವಳು ದೊಡ್ಡ ಡ್ರಾಮಾ ಕ್ವೀನು, ಇವ್ರುಗಳು ಕುರಿಗಳು ಸರ್, ಕುರಿಗಳೇ. ಸರಿಯಾಗಿದೆ, ಈಗ ನಾನು ಮಾಡೋ ಪ್ಲಾನ್ಗೆ ಆ ಮಾಯಾನೂ ಎಮೋಷನಲ್ ಆಗಿ ಈ ಊರನ್ ಬಿಟ್ಟೇ ಓಡೋಗ್ಬೇಕು. ಹಾಗೆ ಮಾಡ್ತೀನಿ. ಯಾಕೆ ಮಂಗ್ಲಾ ಅವ್ರೆ ಇವತ್ತು ಅಷ್ಟೊಂದು ರೂಢಾಗಿ ನಡ್ಕೊಂಡ್ರಿ?
ನಾನು ಹಾಗೆಲ್ಲಿ ನಡ್ಕೊಂಡೆ ಮಾಯಮ್ಮ? ಕಣ್ಣಿ ಕಾಣ್ತಿರೋ ಸತ್ಯನೇ ಹೇಳಿದು. ಸತ್ಯ ಯಾವಾಗ್ಲೂ ಸ್ವಲ್ಪ ಕಹಿಯಾಗೇ ಇರುತ್ತೆ. ಸುಧಾಮ ನನ್ನ ಜಾಗದಲ್ಲಿದ್ದಿದ್ರು ಇದೇ ಮಾತು ಹೇಳ್ತಿದ್ರು ಮಾಯಮ್ಮ. ಹೌದು, ಅವತ್ ನೀವೇನು ಹೇಳಿದ್ರಿ? ಮನೇಲಿ ನಿಮ್ಮಿಬ್ರು ಫೋಟೋಗಳಿದ್ರೆ ನೋಡಿದವರು ಏನ್ ತಿಳ್ಕೊತಾರೆ ಅಂತ. ಈಗ ನಿಖಿಲ್ ಅವರೇ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಇದನ್ ನೋಡಿ, ಜನಗಳು ಏನ್ ಹೇಳಲ್ವಾ? ಈ ಶಾಸ್ತ್ರಗಳನ್ನೆಲ್ಲ ಮಾಡೋದ್ರಿಂದ ಮಗುಗೇನ್ ಒಳ್ಳೇದಾಗಲ್ಲ. ನೀವು ಚಂದವಾಗಿ ಬದುಕು ನಡೆಸೋದ್ರಿಂದ ಮಗು ಭವಿಷ್ಯ ನಿಂತಿದೆ. ನಿಖಿಲ್ ಅವರು ಪ್ರೀತಿ ತೋರಿಸೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಮಾಯಮ್ಮ. ನಿಖಿಲ್ ಅವ್ರ ಪ್ರೀತಿ ನಿಮ್ಮೊಬ್ರ ಮೇಲೆ ಮಾತ್ರ ಇರಬೇಕು. ನೀವು ಆ ಮನೆ ಸೊಸೆಯಾಗಿರ್ಬೇಕು. ಅದೆಲ್ಲ ಸಾಧ್ಯವಾಗದೇ ಇರೋ ಮಾತುಗಳು ಮಂಗ್ಲಾವ್ರೆ. ಅತ್ತೆ ಯಾವತ್ತು ನನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಮಾಯಮ್ಮ, ನಾನು ಯಾಕೆ ನಿಮ್ ಜೊತೆ ಈ ಮನೇಲಿ ಇರ್ತೀನಿ ಗೊತ್ತಾ? ನನ್ನವರು ಅಂತ ಯಾರೂ ಇಲ್ಲ ಮಾಯಮ್ಮ. ನಿಮ್ಮನ್ನು ನೋಡಿದ್ಮೇಲೆ ನನ್ನ ಕುಟುಂಬನ ನಿಮ್ಮಲ್ಲಿ ನೋಡಿದೆ. ನಾವು ಒಂಟಿಯಾಗಿದ್ದಾಗ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರ್ಬೋದು. ಯಾರೂ ಬಂದು ಏನೂ ಕೇಳೋದಿಲ್ಲ. ಆದರೆ ಮಗು ಅಂತಾದ್ಮೇಲೆ ಅಕ್ಕಪಕ್ಕದವರು ಮಗು ಅಪ್ಪ ಯಾರು ಅಂತ ಕೇಳ್ತಾರೆ. ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅಪ್ಪನ ಹೆಸರೇ ಏನು ಅಂತ ಕೇಳ್ತಾರೆ. ಆಗ ನೀವು ಈ ಮಗು ಅಪ್ಪ ನಿಖಿಲ್ ಅಂತ ಧೈರ್ಯವಾಗಿ ನಿರ್ಭಯವಾಗಿ ಹೇಳೋ ಹಾಗೆ ಆಗ್ಬೇಕು ಅಂದ್ರೆ ನೀವು ನಿಖಿಲ್ ಅವ್ರ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಸುಧಾಮ್ಮ ನಿಮ್ಮನ್ ಸಾಕೋದಕ್ಕೆ ಪಟ್ಟ ಕಷ್ಟಗಳನ್ನೆಲ್ಲ ನೀವು ನಿಮ್ ಮಗು ಅನುಭವಿಸ್ಬೇಕಾಗತ್ತೆ. ಪ್ಲೀಸ್ ಮಾಯಮ್ಮ, ದಯವಿಟ್ಟು ನಿಮ್ಮ ಮಗುಗೆ ಆ ಕಷ್ಟಕ್ಕೆ ದಾರಿ ಮಾಡಿಕೊಡ್ಬೇಡಿ. ಮಗುನ ಊಟ ಕೊಟ್ಟು ಬಟ್ಟೆ ಕೊಟ್ಟು ಸಾಕೋದು ದೊಡ್ಡ ವಿಷಯ ಏನಲ್ಲ. ಈ ಸಮಾಜದಲ್ಲಿ ಗೌರವ ಸಿಗೋ ಥರ ಮಾಡಿ. ಮಾಯಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತುಂಬಾ ಜಾಸ್ತಿನೇ ಮಾತಾಡ್ಬಿಟ್ಟೆ. ಆದ್ರೆ ನನಗಿದ್ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ ಮಾಯಮ್ಮ. ಸುಧಾಮ ಇರ್ಬೇಕಾದ್ರೆ ನಿಮ್ ಬಗ್ಗೆ ತುಂಬಾ ಯೋಚಿಸ್ತಿದ್ರು, ನಿಮ್ಮನ್ನ ಹೇಗೆ ಆ ಮನೆಗೆ ಸೇರಿಸ್ಬೇಕು ಅಂತ. ಮಾಯಮ್ಮ, ಇದು ಸರಿಯಾದ ಸಮಯ ಸುಧಾಮನ್ ಕನ್ಸನ್ನ ನನ್ಸ್ ಮಾಡೋದಕ್ಕೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ. ಒಂದ್ ನೆನ್ಪಿಟ್ಕೊಳ್ಳಿ, ಒಂದ್ಸಲ ಕಳ್ದು ಹೋದ್ರೆ ಅದು ಮತ್ತೆ ಯಾವತ್ತೂ ವಾಪಸ್ ಸಿಗಲ್ಲ. ಅದು ವಸ್ತುನೇ ಆಗ್ಲಿ, ಮನುಷ್ಯನೇ ಆಗ್ಲಿ.